सर्वेशां हयग्रीव उपासमहे ब्रह्मस्वरूपा परमाज्योतिरूपा सनातनी सर्वविद्यादिदेवी आतस्सेवाचे नमो नमः अदह पूर्णम जगत प्राणान संस्कृतम संस्कृतिम गुरुम कृषिकम सैनिकम गांचो वंदे भारतमातरम जियाद गिरवान भारती <laughs> ಗತಕಕ್ಷ್ಯಾಂ ಅಕ್ಷರ ಚಿಂತನ ಅಸ್ಮಿ ಅಕ್ಷರಲೇಖನ ವಿಷಯ ನಿರೂಪಿತ ಇಂದಿನ ಕ್ಲಾ ಕ್ಲಾಸಲ್ಲಿ ನಾವು ಅಕ್ಷರಗಳ ವಿಷಯದಲ್ಲಿ ಕೆಲವು ಅಭ್ಯಾಸವನ್ನು ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಮೂರು ವಿಭಾಗಗಳಲ್ಲಿ ನಾವು ಗಮನಿಸ್ತೇವೆ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಆಮೇಲೆ ಅವರ್ಗೀಯ ವ್ಯಂಜನಗಳು ಅಂತ ಅದರಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ನಾನು ಎಲ್ಲರೂ ಕೂಡ ಒಂದ್ಸರ್ತಿ ಬರ್ತದನ್ನ ಅಭ್ಯಾಸ ಮಾಡಿದ್ದನ್ನ ಕಳಿಸಿ ಅಂತ ಹೇಳಿದ್ದೆ ಬಹಳ ಜನ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆ ಅಭ್ಯಾಸವನ್ನು ಮಾಡಿದ್ದಾರೆ ಬರೆಯುವುದು ಅನ್ನುವ ಅಭ್ಯಾಸವೇ ಮನಸ್ಸಿಗೆ ಮುಕ್ ಬಹಳ ಮುಖ್ಯವಾಗಿ ಕಲಿಯುವ ಹೊತ್ತಿಗೆ ನಮಗೆ ಸಹಾಯ ಮಾಡುದು ಎಷ್ಟು ಬಾಯಿ ಪಾಠ ಕಲ್ತಿದ್ರು ಕೂಡ ಅದು ಬರವಣಿಗೆಗೆ ಸಿಕ್ಕಿದೆ ಅಂತ ಅನ್ನುವಾಗ್ಲೆ ಅದು ನಮಗೆ ಚೆನ್ನಾಗ್ ಅಭ್ಯಾಸ ಆಗಿದೆ ಅಂತ ಅರ್ಥ ನೆನ್ಪುಳಿಯತ್ತೆ ಬಹಳ ಕಾಲ ಆ ಕಾರಣಕ್ಕೋಸ್ಕರ ಬರೀರಿ ಅಂತ ಹೇಳಿದ್ದೆ ಬಹಳ ಜನ ಚೆನ್ನಾಗಿ ಬರೆದಿದ್ರಿ ಇನ್ನು ಕೆಲವರು ಆ ಪುಸ್ತಕದಲ್ಲಿ ಇದ್ದದ್ದನ್ನು ಗಮನಿಸಿಲ್ಲ ಅನ್ಸುತ್ತೆ ತಮಗೆ ಬಂದ್ ಅಲ್ಲಿ ಒಂದು ಇದೆ ಜ್ಞಾ ಅಂತ ಒಂದು ಶಬ್ದ ಇದೆ ಅದನ್ನು ಬರೆದಿದ್ದಾರೆ ಅದ್ರಲ್ಲಿ ಟೆಕ್ಸ್ಟ್ ಅಲ್ಲಿ ಇದೆ ಅಂತ ಬರ್ದಿರ್ತೀರಿ ಆದ್ರೂ ಕೆಲವು ಅಕ್ಷರಗಳ ಅಪರೂಪಕ್ಕೆ ಕೆಲವು ಕೆಲವೊಂದು ಕಡೆ ರ ಮತ್ತೆ ವ ಬರ್ದ ಹಾಗೆ ಅಕ್ಷರಗಳು ಆ ಜ್ಞಾ ಅನ್ನುವ ಅಕ್ಷರ ಅದು ಪ್ರತ್ಯೇಕವಾಗಿ ಪರಿಗಣನೆಗೆ ಬಂದಿಲ್ಲ ಯಜ್ಞ ಅಂತ ಶಬ್ದ ಇದೆ ಆದ್ರೆ ಅದು ಜಕಾರ ನೆಕಾರ ಅಂತ ಅಲ್ಲ ಮತ್ತೆ ಕ್ಷಾಕೆ ಇದೆಯಲ್ವಾ ಅಂತ ಆ ಈ ವಿಷಯದಲ್ಲಿ ತಂತ್ರಗ್ರಂಥಗಳು ಅಕ್ಷರಗಳು ಅಂತ ಅನ್ನೋದು ಕೇವಲ ಒಂದು ಬರವಣಿಗೆಯ ದೃಷ್ಟಿ ಮಾತ್ರ ಅಲ್ಲ ಅದರಲ್ಲಿ ಕ್ಷ ಅನ್ನುವಲ್ಲಿ ಕ ಅಂತ ಹೇಳಲ್ಲ ನಾವು ಜ್ಞಾ ಅನ್ನುವಲ್ಲಿ ಬಿಡಿಸಿ ಹೇಳಲ್ಲ ಅದಕ್ಕೊಂದು ಪ್ರತ್ಯೇಕ ರೂಪ ಇದೆ ಅಂತ ಅವರು ಯಾಕಂದ್ರೆ ಜಡವಾದ ಪದಾರ್ಥವನ್ನ ಅವರು ಬರೀ ಅಷ್ಟರಲ್ಲೇ ಉಪಾಸನೆ ಮಾಡಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ದೇವತಾ ಶಕ್ತಿಯನ್ನ ಹೇಳ್ತಾರೆ ಹಾಗಾಗಿ ಕ್ಷ ದುಸಿಂಹಸ್ಯ ದೇವತಾ ಕ್ಷಕಾರ ಅನ್ನೋದು ನೃಸಿಂಹ ದೇವತಾ ಕ ಅದು ಕ ಅಂದ್ರೆ ಶರೀರ ತಲೆ ಅಂತ ಅರ್ಥ ಕ್ಷ ಅಂದ್ರೆ ಶ ಕೆಳಗಿನ ಶರೀರ ಅಂತ ಅರ್ಥ ಮೇಲಿನ ತಲೆ ಕೆಳಗಿನ ಶರೀರ ಎರಡನ್ನ ಪ್ರತಿನಿಧಿಸಿ ಮಾತನಾಡುತ್ತೆ ಅದರಿಂದಾಗಿ ಅದೊಂದು ಪ್ರತ್ಯೇಕವಾದ ಅಂತ ಉಪಾಸನೆಯ ವಿಷಯ ಆದ್ರೆ ಕ್ಷ ಅನ್ನೋದನ್ನ ಎಲ್ಲರೂ ಒಪ್ಕೊಂಡಿದ್ರು ಆದ್ರಿಂದಾಗಿ ಅಕ್ಷರ ಮಾಲೆ ಆಗುತ್ತೆ ಅದು ಅಜ್ಞರ ಮಾಲೆಯೂ ಅಲ್ಲ ಅಳರ ಮಾಲೆಯೂ ಅಲ್ಲ ಐವತ್ತೊಂದು ಅಕ್ಷರ ಅಂತ ಗುರುತಿಸಿದ್ದು ಅನ್ನುವ ಕಾರಣಕ್ಕಾಗಿ ಇದನ್ನು ನಾವು ನೋಡಿದ್ವಿ ಅದರಲ್ಲಿ ಕ ಅಂತ ಬರೆಯುವಾಗ ಒಂದು ಗಮನಿಸುವಂತದ್ದು ಇದೇ ಕಾವನ್ನ ನಾನು ಹೀಗೆ ಬರೆದ್ರೆ ನೀವು ಕನ್ನಡದ ಕ ನೋಡಿದಾಗ ಆಗುತ್ತೆ ವಸ್ತಃ ಕ ಅಂದ್ರೆ ಅದರ ಮೂಲ ಇಷ್ಟು ಇದರಲ್ಲಿ ಇಲ್ಲೊಂದು ಗೆರೆ ಇಲ್ಲೊಂದು ಗೆರೆ ಬಂದ್ರೆ ಆವಾಗ ಅದು ಕ ಅನ್ನುವ ಶಬ್ದಕ್ಕೆ ಬರುತ್ತೆ ಕಾದ ಮೂಲ ರೂಪ ಇರುವುದು ಇಷ್ಟು ಇದೇ ಸ್ವಲ್ಪ ಕನ್ನಡದಲ್ಲಾಗುವಾಗ ಈ ಭಾಗ ಎಲ್ಲ ಹೋಯಿತು ಈ ಭಾಗ ಮಾತ್ರ ಉಳಿಯಿತು ಅದರಿಂದಾಗಿ ಕನ್ನಡದ ಕಾ ಆಯ್ತು ನೀವು ಎಲ್ಲೇ ಗಮನಿಸಿ ಕಾ ಅಂತ ಯಾವ್ಯಾವ ಲಿಪಿಯಲ್ಲಿದೆಯೋ ಅಲ್ಲೆಲ್ಲ ಒಂದೋ ಹೀಗೊಂದಿಷ್ಟು ಇದೊಂದಿಷ್ಟು ಇದು ಈಗೊಂದು ಎಲ್ಲೂ ಕಾಣತ್ತೆ ಇದ್ ನಾವು ಬೇಕು ಅಂದ್ರೆ ಹಾಕೊಳ್ತೀವಿ ಅಂದ್ರೆ ಒಂದೊಂದು ಭಾ ಭಾಷೆಯಿಂದ ಮತ್ತೊಂದು ಭಾಷೆಯ ಲಿಪಿಗೆ ಆ ತುಂಬಾ ಸಾಮ್ಯ ಇರುತ್ತೆ ತುಂಬಾ ಕಡೆ ಕೆಲವು ಹಾಗೆಯೇ ಅಕ್ಷರ ತಗೊಂಡಿರ್ತಾರೆ ಈಗ ಕನ್ನಡದಲ್ಲಿ ನೌಲಾ ಅಂತ ಹೀಗೆ ಅದೇ ಸಂಸ್ಕೃತದಲ್ಲಿ ಹೀಗಲ್ಲಾ ಅಂತ ಉಲ್ಟ ಆಗುತ್ತೆ ತುಳುವಿನಲ್ಲೂ ಲ ಅನ್ನೋದರ ಪ್ರಯೋಗ ಹೀಗೆ ಇರುದು ಬರೆಯುವಾಗ ತುಂಬಾ ಭಾಷೆಗಳಲ್ಲಿ ಅದರದ್ದೇ ಪರ್ಮಿಟೇಶನ್ ಕಾಂಬಿನೇಷನ್ಗಳು ಆಚೆ ಚಾಚೆ ಈಚೆ ಇರುತ್ತೆ ನೀವು ಅದೇ ಒಂದು ಶಾಸ್ತ್ರವನ್ನ ಅಭ್ಯಾಸ ಮಾಡ್ಲಿಕ್ಕೆ ಹೋದ್ರೆ ಒಂದು ಪ್ರಪಂಚ ಅದನ್ನ ನೋಡಿ ಎಷ್ಟು ತಿಳ್ಕೊಳ್ಳಿಕ್ಕಿದೆ ಅಂತ ಅನ್ಸ್ಬಿಡುತ್ತೆ ಹಾಗಾಗಿ ಕವರ್ಗ ಈ ಎಲ್ಲ ಮತ್ತೆ ಅದ್ರಲ್ಲಿ ಮತ್ತೆ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಅಂತ ಈಗ ವಿಭಾಗ ಇದೆ ಕಾಣಿಸ್ತಿದ್ಯಾ ಎರಡು ಪರ್ಸೆಂಟ್ ಇಟ್ಕೊಂಡು ನೋಡಿ ಆಗ ಎಲ್ರಿಗೂ ಕಾಣಿಸುತ್ತೆ ಇದು ಎಲ್ ಹಿಂಗೆ ಎಲ್ಲಾ ಅಕ್ಷರಗಳ ಬಗ್ಗೆಯೂ ಒಂದು ನಾವು ಗಮನ ಇಟ್ಟುಕೊಂಡು ನೋಡಿದ್ರೆ ಅದೇ ಒಂದು ಶಾಸ್ತ್ರ ಲಿಪಿ ಮತ್ತು ಭಾಷೆ ಇದರಡು ಬೇರೆ ಬೇರೆ ಮೊದ್ಲು ನಮ್ಗೆ ಇದೊಂದು ಗೊತ್ತಿರಬೇಕು ಲಿಪಿ ಅದು ಬರವಣಿಗೆಗೋಸ್ಕರ ಇರೋದು ಭಾಷೆ ಇರುವುದು ಕೆಲವುದಕ್ಕೆ ಲಿಪಿ ಇರೋದಿಲ್ಲ ಭಾಷೆ ಮಾತ್ರ ಇರುತ್ತೆ ಅಂದ್ರೆ ಅವರು ಅಭ್ಯಾಸ ಮಾಡಿರಲ್ಲ ಅಂತಷ್ಟೇ ಅರ್ಥ ಅದು ಉದ್ದೇಶ ಅದ್ರಲ್ಲಿ ಏನು ದೋಷ ಇದೆ ಅಂತ ಅರ್ಥ ಅಲ್ಲ ಅವ್ರು ಅದನ್ನ ನೋಡಿರಲ್ಲ ಆತರ ಆ ತರ ಪ್ರಯತ್ನ ಮಾಡಿರಲ್ಲ ಅಷ್ಟೇ ಆದ್ರೆ ಅವ್ರಲ್ಲಿ ಒಂದಕ್ಕೊಂದು ವಿಚಿತ್ರವಾದ ಸಂಬಂಧ ಇದೆ ಏನ್ ಬರಿತೇವೋ ಅದನ್ನ ಮಾತಾಡ್ಲಿಕ್ಕೋಸ್ಕರನೇ ಬರೆಯುವುದು ಏನ್ ಮಾತಾಡ್ತಿವೋ ಅದನ್ನು ಒಂದ್ ಕಡೆ ದಾಖಲೆ ಮಾಡ್ಬೇಕು ಅಂತಂದಾಗ ಲಿಪಿ ಬೇಕಾಗುತ್ತೆ ಹೇಳುವುದನ್ನ ಒಂದು ರೀತಿ ಹೇಳಿ ಬರೆಯುವುದನ್ನು ಒಂದು ರೀತಿ ಮಾಡಿದರೆ ಅವಾಗ ಅದರೆರಡರ ನಡುವೆ ಕಮ್ಯುನಿಕೇಶನ್ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಏನೇ ಬರೀರಿ ಅದನ್ನ ಓದುದು ನಾನು ಹೀಗೆ ಅಂತ ಇಟ್ಕೊಂಡ್ರೆ ಸಮಸ್ಯೆ ಈಗ ತಮಿಳು ಭಾಷೆಯಲ್ಲಿ ಕವರ್ಗವನ್ನು ಬರೆಯುವಾಗ ಮೊದಲನೇದ್ದು ಕೊನೆದ್ ಮರಿತಾರ ಮಧ್ಯತೆಲ್ಲ ಅದೇ ಅಕ್ಷರ ಅವ್ರಿಗೆ ಗೊತ್ತೇ ಇರುತ್ತೆ ಭಾಷೆಯ ಮೇಲೆ ಒಂದು ಹಿಡಿತ ಇರುತ್ತೆ ಅದರಿಂದ ಅವರು ಅದು ಪದ್ಮನಾಭನೋ ಪದ್ಮನಾಭನೋ ಏನು ಒಟ್ಟು ಆ ಶಬ್ದದಲ್ಲಿ ಯಾವ ಯಾವ ಅಕ್ಷರ ಬರುತ್ತೆ ಅದು ಎಲ್ಲಿಗೆ ಬಂದು ನಿಲ್ಲತ್ತೆ ಅಂತ ಅವ್ರಿಗೆ ಕಲ್ಪನೆ ಇರುತ್ತೆ ಅದರಿಂದಾಗಿ ಅದನ್ನ ಅವರು ಬಳಸ್ಕೊತಾರೆ ಆದರೆ ಕಲಿಯೋನಿಗೆ ಏನು ಅಂತಾನೆ ಗೊತ್ತಾಗಲ್ಲ ಎಲ್ಲಿಂದ ಬಂತು ಆ ವಿಷಯ ಹೇಗೆ ಇದನ್ನು ಓದ್ಬೇಕು ಯಾಕಂದ್ರೆ ಭಾಷೆ ಗೊತ್ತಿಲ್ಲದೆ ಹೋದಾಗ ಲಿಪಿ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಆದ್ರೆ ಸಂಸ್ಕೃತದಲ್ಲಿ ನಿಮಗೆ ಭಾಷೆ ಗೊತ್ತಿಲ್ಲ ಅಂದ್ರು ಹೇಳ್ಬೇಕಾದ ಪದವನ್ನ ಸರಿಯಾಗಿ ಗಮನಿಸ್ಲಿಕ್ಕೆ ನಿಮ್ಗೆ ಶಕ್ತಿ ಸಿಗುತ್ತೆ ಇದು ಭಾಷೆಯಲ್ಲಿ ಸಂಸ್ಕೃತದಲ್ಲಿರುವಂತಹ ವೈಶಿಷ್ಟ್ಯ ಬರೆಯುವುದು ಹೇಗೋ ಲಿಪಿಯೋ ಹಾಗೆ ಇರುತ್ತೆ ಅಂತ ಸರಿ ಈಗ ಆ ಅದನ್ನ ನಾವು ಉಚ್ಚರಿಸುವ ಸ್ಥಾನಗಳ ಬಗ್ಗೆ ಒಂಚೂರು ತಿಳ್ಕೊಳ್ಬೇಕು ಆ ವೈಟ್ ಬೋರ್ಡ್ ತೆಗಿಬಹುದು ಉಚ್ಚರಿಸುವ ಸ್ಥಾನಗಳು ಅಂತ ಬಂದಾಗ ಹಿಂದೆ ನಾವು ಹೇಳಿದ್ವಿ ಏನು ಅಂತ ಪ್ರತಿಯೊಂದು ಉಚ್ಚಾರಣೆಯು ಕೂಡ ನಾವು ಹೇಗೆ ಆ ಅದ ಧ್ವನಿ ಹೊರಡುತ್ತೋ ಅನುಗುಣವಾಗುವ ಒಂದು ರೇಖೋಪರೇಖಾ ವಿನ್ಯಾಸ ಇರುತ್ತೆ ಮತ್ತದನ್ನು ಹೇಳುವ ಒಂದು ಸ್ಥಳ ಇರುತ್ತೆ ಗಮನಿಸಿದ್ರೆ ಗೊತ್ತಾಗುತ್ತೆ ನಾವು ಆ ಅಂತ ಬಾಯಿ ತೆಗೆಯುವಾಗ ಸ್ವರ ಇಲ್ಲೆಲ್ಲೂ ಬರಲ್ಲ ಪೂರ್ತಿ ಗಂಟ್ಲಿಂದನೆ ಹುಟ್ಟತ್ತೆ ಕ ಗ ಇಷ್ಟು ಅಕ್ಷರಗಳಿಗೆ ಅದನ್ನ ಗಮನಿಸಿದ್ರೆ ಗೊತ್ತಾಗುವುದು ಎಲ್ಲ ಕಂಠದಿಂದ ಬರುತ್ತೆ ಹಾಗಾಗಿ ಅವರೊಂದು ಎಷ್ಟು ಪ್ರಾಚೀನರು ಸುಮಾರು ಎರಡು ಮೂರು ಸಾವಿರ ನಾಲ್ಕು ಸಾವಿರ ವರ್ಷದ ಹಿಂದೆ ಅದಕ್ಕಿಂತ ಮುಂಚೆ ಇತ್ತು ಆದ್ರೆ ಒಂದು ಸೂತ್ರ ರೂಪದಲ್ಲಿ ನಮ್ಗೆ ಕೊಟ್ಟವರು ಪ್ರಾಣಿ ಕ ಘ ಘ ಅವರದನ್ನ ಒಂದು ಸೂತ್ರದಲ್ಲಿ ಹೇಳುವಾಗ ಇಚುಯೇಷಾನ ಅಕೋಹ ವಿಸರ್ಜನೀಯಾನಂ ಕಂಠ ಅ ಕು ಹ ಹೇಳುವಾಗ್ಲು ಮಧ್ಯದಲ್ಲಿ ಹಕಾರದ ಒಂದು ಊಷ್ಮ ಅಂದ್ರೆ ಬಿಸಿ ಭಾಗಕ್ಕೆ ತಾಗತ್ತೆ ಆದ್ರೆ ಅಂತ ಹೇಳುವಾಗ ಅದು ಹೊರಡುದು ಅಕ ಅದ್ರಿಂದಾಗಿ ಅದು ಎರಡು ಒಂದೇ ಜಾಗದಲ್ಲಿ ಬರುದಾದ್ರಿಂದ ಆ ಉಸಿರು ಬರುದಿಲ್ಲ ಸ್ವರ ಮಾತ್ರ ಬಂದಾಗ ಅವರು ಹಾ ಸನ ಹೇಳುವಲ್ಲಿ ಆ ಸನ ಅಂತಾರೆ ಆ ಉಸಿರು ಬಿಡ್ತಾ ಅಕಾರ ಹೇಳಿದ್ರೆ ಹಾ ಆಗತ್ತದು ಅಂದಾಗ ಆ ಅಂದಾಗ ಉಸುರು ಬೇರಲ್ಲ ಆ ಹ ಈ ಹ ಮತ್ತು ಅ ಎರಡೂ ಕೂಡ ಜಾಗದಿಂದ ಒಂದೇ ಕಡೆಯಿಂದ ಬರುವಂತದ್ದಾದ್ರಿಂದ ಅದೆರಡರ ನಡುವೆ ಒಂದು ಸ್ವಲ್ಪ ಸಂಬಂಧ ಕಾಣತ್ತೆ ಕ ಖ ಗಕಾರವೇ ಒಂಚೂರು ಒತ್ತತ್ತಿಲಿ ಅಂತ ಆ ಕಕಾರ ಜೊತೆಗೆ ಸೇರಿ ಕಂಠ ಅನ್ನುವ ಅಷ್ಟೊತ್ತಿಗೆ ಅದು ಮುಂದೆ ಬಾಗತ್ತೆ ನಾಲಿಗೆ ಅ ಚ ರಿ ಅ ಚ ರಿ ಪಿ ಲ ಸರಿ ಕಂಠ ಗೊತ್ತಾಯ್ತು ನಮಗೆ ಈಗ ಅದು ಅಕಾರ ಕವರ್ಗ ಮತ್ತು ಹ ಹ ಅನ್ನುವ ಇಷ್ಟು ಅಕ್ಷರಗಳನ್ನ ಕಂಠ ಉಚ್ಚರಿಸುತ್ತೆ ಈಚುಯೇಷಾನ ತಾಲು ತಾಲು ಅಂದ್ರೆ ಈ ಕಂಠದಿಂದ ಸ್ವಲ್ಪ ಮೇಲ್ಭಾಗ ಇ ಇ ಅನ್ನುವಾಗ ನಮ್ಮ ಅಕಾರದಿಂದ ಸ್ವಲ್ಪ ಮುಂದೆ ಬಂದು ಅಲ್ಲಿ ಒತ್ತತ್ತೆ ಇ ಆ ಅನ್ನುವಾಗ ಪೂರ್ತಿ ಬಿಟ್ಟಿತ್ತು ಇ ಅಂದಾಗ ಸ್ವಲ್ಪ ಮುಂದಕ್ಕೆ ಬಂದು ಹೊಡೆಯುತ್ತೆ ಅದು ತಾಲು ಸ್ಥಾನ ಅಂದ್ರೆ ಕಿರುನಾಲಿಗೆ ಇರುವ ಆ ಪಕ್ಕದ ಆಚೀಚೆಯ ಜಾಗಗಳಿಗೆ ಒತ್ತು ಸಿಗುತ್ತೆ ಈ ಚು ಛ ಝ ಸಾಮಾನ್ಯವಾಗಿ ಮಕ್ಕಳ ಹತ್ರ ಕೇಳಿದ್ರೆ ಚಚ ಝ ಅಂದ್ಬಿಡ್ತಾರೆ ಕಕ ಗ ಗ ಕ ಗ ಗಂಗ ಅಂತ ಹೇಳಿಕಾದ್ರೆ ಕ ಎರಡು ಯಾಕೆ ಕ ಕ ಅದು ಮಹಾಪ್ರಾಣ ಇದನ್ ಬಳಸುವಾಗ ನಾವು ಇನ್ನೊಂದು ಹೇಳಬೇಕಾದ್ದು ಮಹಾಪ್ರಾಣ ಅಲ್ಪ ಪ್ರಾಣ ಅಂತ ಬಳಸ್ಕೋಬೇಕು ಹೊರತು ಅಕಾರ ಅದು ಚಿಕ್ಕ ಕಕಾರ ದೊಡ್ಡ ಕಕಾರ ಅಂತ ನಾವು ಬಳಸಬಾರದು ನಮ್ ಗುರುಗಳೊಬ್ರು ಹಂಗೆ ಪಾಠ ಮಾಡುವಾಗ ಚಿಕ್ಕ ಕಾ ಅಂತ ಹೇಳಿದಕ್ಕೆ ಕಾಣದಷ್ಟು ಚಿಕ್ಕದಾಗ್ ಬರದ್ರು ವೈಟ್ ಬೋರ್ಡ್ ಅಲ್ಲಿ ಆಮೇಲೆ ದೊಡ್ಡ ಕಾ ಅಂತ ಹೇಳಿದಕ್ಕೆ ಇಡೀ ಅಕ್ಷರ ಕಾಣುವ ಹಾಗೆ ಇಡೀ ಬೋರ್ಡ್ ಕಾಣುವ ಹಾಗೆ ಅದೇ ಅಕ್ಷರವನ್ನೇ ಬರೆದ್ರು ಅಲ್ಲ ನಾನು ಚಿಕ್ಕ ಅಕ್ಷರ ಹೇಳಿದ್ದು ಹೌದು ಚಿಕ್ಕ ಅಕ್ಷರ ಬರ್ದೇನೆ ಇದು ದೊಡ್ಡ ಅಕ್ಷರ ಬರಿಬೇಕು ಅದಕ್ಕೆ ದೊಡ್ಡ ಅಕ್ಷರ ಬರೆದಿದ್ದೇನೆ ಅಂದ್ರೆ ಅಭಿಪ್ರಾಯ ಅರ್ಥ ಆಗಿರ್ತಾವ್ರಿ ಬೇಕು ಅಂತ ನಾನ್ ಸರಿ ಹೇಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹೇಳುವಾಗ ಮಹಾಪ್ರಾಣ ಅನ್ನೋದು ಅಲ್ಪ ಪ್ರಾಣ ಅನ್ನೋದು ಎರಡು ಬೇರೆ ಬೇರೆ ಅನ್ನೋದು ನಾವು ಬಳಸುವಾಗ್ಲೇ ಹೇಳ್ಬೇಕು ಹೇಳಬೇಕು ಅಲ್ಪ ಪ್ರಾಣಾಕ್ಷರ ಬಳಸ್ಬೇಕು ಮಹಾಪ್ರಾಣಾಕ್ಷರ ಬಳಸ್ಬೇಕು ಅಂತ ಚ ಛು ಯ ಯಾ ಹೇಳುವಾಗ್ಲೂ ಅಲ್ಲೇ ಬರುತ್ತೆ ಅದು ನೋಡಿ ಈಗೆ ಹತ್ರ ಇದೆ ಯ ಇತ್ಯಾದಿ ಅನ್ನೋಲಿ ಇತಿ ಅನ್ನೋ ಈ ಅನುಸೇರೇನೆ ಯಾ ಬರುತ್ತೆ ಇತ್ಯಾ ಅಧಿಕ ಹತ್ತಿರದ ಅಕ್ಷರವೇ ಬರುವುದು ಸಂಧಿಯಲ್ಲೂ ಕೂಡ ಆಯ್ತು ಇಚ ತಾಲು ರುಟು ರಷ ಮೂರ್ಧ ಮೂರ್ಧ ಅಂದ್ರೆ ನಾಲಿಗೆಯನ್ನು ಮಡಚಿ ಮೇಲಿನ ಭಾಗಕ್ಕೆ ಗಾಳಿ ಹೊಡೆಯುತ್ತೆ ಅಂದ್ರೆ ಈ ಗಂಟಲಿನ ಮಧ್ಯದ ನೆತ್ತಿಯ ಭಾಗದ ಅಲ್ಲಿನ ಅಂದ್ರೆ ನಾಲಿಗೆಯ ಮಧ್ಯದ ಮೇಲ್ಭಾಗ ಟು ರ ಅಂದೃ ಪ್ರತ್ಯೇಕವಾಗಿ ಹೇಳೋದು ಕಷ್ಟ ಅದಕ್ಕೆ ಸ್ವರಾಕ್ಷರ ಜೊತೆಗೆ ಹೇಳ್ಬೇಕಾದಾಗೆ ಋ ಆ ಋ ಅದು ಕೂಡ ನಾಲ್ಗೆ ರ ಅದು ಅಕ್ಷರ ರ ಇದು ಬಿಟ್ರೆ ಟ ಟ ಡ ಅಣ್ಣ ಹೇಳುವಾಗ ಇನ್ನೊಂದು ಚೂರು ಅನುನಾಸಿಕ ಸೇರ್ಕೊಳ್ಳುತ್ತೆ ಹಾಗೆ ಹಿಂದಿದದ್ದದ್ರಲ್ಲೂ ಎರಡರಲ್ಲೂ ಇನ್ನೊಂದು ನಾವು ತಪ್ಪು ಮಾಡುವಂಥದ್ದು ಕ ಕ ಗ ಅಂದ್ಬಿಡ್ತಾರೆ ಅದು ನ್ಯ ಅಲ್ಲ ಕನ್ನದು ನಾವು ಪದಗಳನ್ನು ಸೇರಿಸಿ ಹೇಳುವಾಗ ತಪ್ಪು ಹೇಳಲ್ಲ ಪ್ರತ್ಯೇಕ ಹೇಳಿಯಿಂದಾಗ ತಪ್ಪು ಹೇಳ್ತೇವೆ ಪದಗಳನ್ನು ಸೇರಿಸಿ ಹೇಳುವಾಗ ಅಂಗ Aleng anto pantalo adung nga, <hesitation> nya, yed nya, chanju, inju, sanju, kanja, kuncak, idala shabda gulu, anye anant arno tarat baratala adung nya, adekade hero aglen nya, inung nga, nga, nya, na, nganye na nanamam ಅದಾದ್ಮೇಲೆ ಣ ಅನ್ನೋದು ನಾಲಿಗೆ ಮಡಚಿ ಅನುನಾಸಿಕಾಕ್ಷರ ಬಿಡುತ್ತೆ ಟ ಠ ಡ ಢ ಣ ಎಷ್ಟು ವೈಜ್ಞಾನಿಕವಾಗಿ ಮಕ್ಕಳಿಗೆ ಹಿಂದೆ ಈ ಅಭ್ಯಾಸವನ್ನು ಮಾಡಿಸ್ತಿದ್ರು ಆದ್ರಿಂದ ಅವ್ರು ಯಾವತ್ತು ಮಾತಾಡುವಾಗ ತೀರಾ ಅಂದ್ರೆ ಪ್ರಾದೇಶಿಕ ಭಾಷೆಯಲ್ಲಿ ಅದರದ್ದೇ ಆದ ಒಂದು ಸೊಗಡಿದೆ ಇದು ಹಾಗಲ್ಲ ಇದು ಗೊತ್ತಿದ್ ಗೊತ್ತಿದ್ದು ಅಪಾರತ ಬರುವಲ್ಲಿಯೇ ಅಕಾರಕ್ಕೆ ಹಕಾರ ಹಾಕಿ ಅಕಾರಕ್ಕೆ ಅಕಾರ ಹಾಕಿ ಅಲ್ಪ ಪ್ರಾಣ ಮಹಾಪ್ರಾಣಗಳಿಗೆ ಒತ್ತು ಇಲ್ಲದೆ ಹೇಗೇಗೋ ಮಾತಾಡ್ತೇವೆ ಅದರಿಂದ ವಿಷಯ ಎಷ್ಟು ಡೈಲ್ಯೂಟ್ ಆಗತ್ತೆ ಮತ್ತೆ ಎಷ್ಟು ತಪ್ಪಾಗುತ್ತೆ ಅನ್ನೋ ನಮ್ಗೆ ಗೊತ್ತಿಲ್ಲ ಮುಂದಿನದ್ದು ಟ ಅವರು ಅದನ್ನ ಗಮನಿಸಿ ಹೇಳಿದ್ದು ಲು ನಾ ಸಾ ಸಕಾರವು ಹಾಗೆ ಸ ಪೂರ್ತಿ ಒತ್ತಿ ಹೇಳ್ತೇವೆ ನೋಡಿ ಅಲ್ಲಿ ಗಮನಿಸಿ ಲುತ ಲಸಾನ ದಂತಹ ಹಲ್ಲಿನ ಮೇಲ್ಭಾಗದ ಕೆಳಭಾಗದ ಕಡೆಗೆ ಗಾಳಿ ಒತ್ತು ಕೊಡುತ್ತೆ ತ ಅನ್ನೋದೊಂದು ಸ್ವರದಲ್ಲಿದೆ ಮತ್ತೊಂದು ವ್ಯಂಜನದಲ್ಲಿದೆ ಲ ಕ್ಲಪ್ತ ಅನ್ನೋಲ್ಲಿ ಬರುತ್ತೆ ಅಚಿ ಕ್ಲಿಪತ್ ಕ್ಲು ಅದು ಕ್ಲ ಅಂತ ಹೇಳ್ತಾರೆ ಅದು ಕ್ಲರ್ ಅಲ್ಲ ಆಗಿದ್ರೆ ಅಲ್ಲಿ ಒಂದು ಹಿಂದೆ ಹೇಳಿದ್ವಲ್ಲ ಮೂರ್ಧ ಅದು ಸೇರ್ಬೇಕಿತ್ತು ಅದು ಕ್ಲಗ್ ಅಲ್ಲ ಕ್ಲಿ ಇವತ್ತೆಲ್ಲರೂ ಅದು ಆ ಬರವಣಿಗೆ ರೀತಿ ನೋಡಿ ಎಲ್ರು ತಪ್ಪು ಹೇಳುತ್ತೇವೆ ನಾವು ಅದು ಋಕಾರ ತರ ಕಾಣಿಸುತ್ತೆ ಅದರಿಂದಾಗಿ ಹಾಗಾಗಿ ಋ ಅಲ್ಲ ಅದು ಲ ಆಯಿತು ಇದು ಇಷ್ಟನ್ನು ಹೇಳುವಾಗ ಹಲ್ಲಿನ ಹತ್ತಿರಕ್ಕೆ ನಾಲಿಗೆ ಬಂದು ದ ನ ತದನಂತರ ತ ದ ನ ಇಷ್ಟು ಅಲ್ಲಿ ಅಲ್ಲಲ್ಲಲ್ಲ ಮತ್ತೆ ಮತ್ತೆ ಬೆಳೆಯುತ್ತೆ ನಿತಾಂತ ಕಾಂತ ದಂತ ಕಾಂತಿ ಮಂತ ಕಾಂತ ಕತ್ಮ ಜಮ್ಮ ಚಿಂತೆ ರೂಪ ಮಂತ ಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತ ಮೇವ ಯೋಗಿ ನಮೇ ಮೇವ ತಂ ತ ತ ಅಂತ ಹೇಳುವಲ್ಲಿ ಎಲ್ಲ ಕಡೆಲೂ ಎಷ್ಟು ಸ್ಪಷ್ಟವಾಗಿ ಅಲ್ಲಿನ ಮೇಲೆ ಭಾಗಕ್ತಾಗತ್ತೆ ಕ ಟ ಟ ಪ ಪ ಬ ಅಮ್ಮ ಅನ್ನುವಲ್ಲಿ ಅಪ್ಪ ಅನ್ನುವಲ್ಲಿ ಈ ತುಟಿ ತಾಗಿ ಹೇಳುವಂಥದ್ದು ಕ್ರಮ ಹಾಗೆ ತುಟಿ ತಾಗಿ ಹೇಳಿದರೆ ಆವಾಗ ಈ ಇಷ್ಟು ವ್ಯಂಜನಗಳು ಅದಕ್ಕೆ ಅವರು ಉಪು ಪದ್ಮಾನಿಯ ಉಪದ್ಮಾನಿಯ ತುಡಿ ತುಟಿಯ ತುದಿ ಎರಡು ಮುಚ್ಚಿ ಹೇಳುವಾಗ ಫ ಅಂದ್ಬಿಟ್ರೆ ಅದು ತುಟಿಗೆ ಬರ್ಲೇ ಇಲ್ಲ ಫ ಅಲ್ಲ ಆಂಗ್ಲ ಭಾಷೆಯಲ್ಲಿ ಇದೆ ನಾನು ಅಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ ಸಂಸ್ಕೃತದಲ್ಲಿ ಫ ಇಲ್ಲ ಸಂಸ್ಕೃತದಲ್ಲಿ ಫ ಹೇಳಿದ್ರೆ ನಫೂಲ್ಗಳೇ ಅಲ್ಲಿ ಹೇಳಿದ್ರೆ ಕರೆಕ್ಟ್ ಅಲ್ಲಿಗೆ ಸರಿ ಇದೆ ಇಲ್ಲಿಗೆ ಅದು ಬೇಕಿಲ್ಲ ಬೇಕಿಲ್ಲ ಅಂದ್ರೆ ಆ ತರದ ಬಳಕೆ ಇಲ್ಲ ಅಕ್ಷರ ಇಲ್ಲ ಆ ಸಂಸ್ಕೃತಿಯ ಪದಗಳೇ ಇಲ್ಲ ಅವರು ಚಳಿ ಆದ್ರಿಂದಾಗಿ ಅದನ್ನ ಗಾಳಿ ಹೊರಗೆ ಹಾಕುವ ಫೋರ್ಸ್ ಅಲ್ಲಿ ಅದು ಹಾಕಿ ಬರುತ್ತೆ ನಮ್ಗೆ ಉಚ್ಚಾರಣೆ ಮಾಡಿ ಕೆಲವು ಅವಕಾಶ ಚೆನ್ನಾಗಿದೆ ಫ ಅನ್ನೋದೇ ಸರಿ ಫ ಬಾ ಅದು ವ ಅಂತ ಹೇಳಿರ್ತೀವ ವ ಅಂತ ಒಂದು ಶಬ್ದ ಇಲ್ಲ ಭ ಹಾಗೆ ಭ ತುಟಿ ಮುಚ್ಚಿ ಬ ಮಹಾಪ್ರಾಣ ಹಾಕಿ ಹೇಳಿದ್ರೆ ಉ ಅಂತ ಹೇಳುವಾಗ್ಲೂ ತುಟಿ ಮುಂದಕ್ಕೆ ಬರುತ್ತೆ ಪು ಪವರ್ಗ ಅಂತ ಅರ್ಥ ಇನ್ನು ಈ ಪುನಃ 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 ಆ ಪುನಃ ಅನ್ನು ವಿಸರ್ಗವನ್ನು ಸೇರಿಸಿ ಹೇಳುವಾಗ ಆ ಹಿಂದಿನ ಅಕ್ಷರದ ಜೊತೆಗೆ ಅದು ಸೇರ್ಕೊಳ್ಳುತ್ತೆ ಅವಾಗ ಅಲ್ಲೇ ಆ ವಿಸರ್ಗವೇ ಉಕಾರದ ಜೊತೆಗೆ ಅಂದ್ರೆ ತುಟಿಗೆಯ ಜೊತೆಗೆ ತಾಗಿ ಹೇಳುತ್ತ ನನಗೆ ಪುನಃ 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 ಇದು ಉಚ್ಚಾರಣೆಯ ದೃಷ್ಟಿಯಿಂದ ಇಲ್ಲಿ ಎಲ್ಲ ಯಾರ ಲಾಭಗಳು ಹೆಚ್ಚಿನವೆಲ್ಲ ಬಂದು ಈಶೇಷ ನಾಂ ತಾಲು ಯಾ ಬಂತು ರಿಟರ ಶಾನೂರ್ಧ ಅನ್ನೋಲ್ಲಿ ರಾ ಬಂತು ಲುತಲಸಾನಮ್ ಲಾ ಬಂತು ವ ಈ ಅಕ್ಷರಗಳೆಲ್ಲ ಒಂದೊಂದು ಜಾಗದಲ್ಲಿ ಹೇಳಲಿಕ್ಕೆ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಅವರು ತಿಳಿಸಿಕೊಟ್ಟ ಹಾಗು ಇಷ್ಟು ನಾವು ಈ ಅಕ್ಷರಗಳ ಬಗ್ಗೆ ಹೇಳಬೇಕಾದದ್ದು ಇನ್ನು ಇದರಲ್ಲಿ ಊಷ್ಮಾಕ್ಷರಗಳು ಅಂತ ಸ್ವಲ್ಪ ಅದರ ಸ್ಥಾನವನ್ನು ವಿಶೇಷ ಹೇಳುತ್ತಾರೆ ಊಷ್ಮಾಕ್ಷರ ಅಂತಂದ್ರೆ ನಾವು ಕನ್ನಡಿ ಮುಂದೆ ಹೀಗೆ ಅಕಸ್ಮಾತ್ ನಿಂತು ಏನಾದ್ರೂ ಮಾತಾಡುದು ಅಂತಾದಾಗ ಕನ್ನಡಿ ಸ್ವಲ್ಪ ಹಬೆಯಿಂದ ತುಂಬತ್ತೆ ಹಾಗೆ ಹಬೆಯಿಂದ ತುಂಬುವಾಗ ಅದನ್ನ ಶ ಅಷ್ಟು ಒಟ್ಟಿಗೆ ಹೇಳಿದ್ರ ಉದ್ದೇಶ ಅಷ್ಟು ನೋಡ್ಲಿಕ್ಕೆ ಕೇಳಲಿಕ್ಕೆ ಹತ್ರ ಹತ್ರ ಸೌಂಡ್ ಒಂದೇ ತರ ಇರುತ್ತೆ ಅದರ ಉಚ್ಚಾರಣೆಯ ಕ್ರಮದಲ್ಲಿ ಶ ಮುಂದೆ 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 ಬರುತ್ತೆ ನೋಡಿ ಆ ಹೌದು ಶ ಅನ್ನೋದು ತಾಳು ಶ ಒಂದು ಶಂಕರ ಒಂದು ಷಟ್ಕೋಣ ಶ ಅದು ತಾಳುವಿನಿಂದ ಚೂರ್ ಚೂರು ಮುಂದೆ ಬಂತು ಶ ಅಂದ್ರೆ ಮೂರ್ಧ ಸ ತುದಿಗೆ ಬಂತು ಶ ಶ ಕಂಠದಿಂದ ಪೂರ್ತಿ ಹೊರಗ್ ಬಂತು ಅಲ್ಲಿ ಊಷ್ಮ ಅಂತ ಉಷ್ಣತೆ ಅನ್ನೋದು ಹೊರಗೆ ಹಾಕುತ್ತೆ ಅನ್ನುವ ಕಾರಣಕ್ಕೋಸ್ಕರ ಹೇಳುವ ಮಾತು ಇದಿಷ್ಟು ನಾವು ಈ ಉಚ್ಚಾರಣೆ ಮಾಡುವಾಗ ಗಮನದಲ್ಲಿ ಗಮನದಲ್ಲಿರ್ಬೇಕಾದಿದೆ ಇದು ಸರಿ ಗೊತ್ತಿದ್ರೆ ಅವಾಗ ನಾವು ಎಷ್ಟೋ ಶಬ್ದಗಳನ್ನ ತಪ್ಪಾಗಿ ಹೇಳುವುದನ್ನು ತಪ್ಪಿಸಬಹುದು ಶಿಷ್ಯಸ್ತೇಹಂ ಶಾಧಿ ತ್ವಾಂ ಪ್ರಪನ್ನಂ ಶಿಷ್ಯ ಸ್ತೆಹಂ ಅಲ್ಲಿ ಶಾಶಾಸ ಮೂರು ಇದೆ ಅದು ಸರಿಯಾಗಿ ಹೇಳಿದ್ರೆ ಒಳ್ಳೆ ಶಿಷ್ಯ ಅಂತ ಇಲ್ಲಾಂದ್ರೆ ಎಲ್ಲ ಒಂದೇ ತರ ಕೇಳಿಸುತ್ತೆ ಹೇಳುವರು ಅದು ಕೆಲವರು ಶಾಸಗಳನ್ನು ಒಟ್ಟು ಮಾಡಿದ್ರೆ ಎಲ್ಲೆಲ್ಲೋ ಅರ್ಥ ತೆರ್ಕೊಳ್ಳುತ್ತೆ ಹೇಗೇಗೂ ಅರ್ಥ ಆಗತ್ತೆ ಅದರಿಂದ ಸರಿಯಾದ ಜ್ಞಾನ ಬರ್ಲಿಕ್ಕೆ ಅವಕಾಶ ಇಲ್ಲ ಅಂತ ಆಗತ್ತೆ ಆದ್ರಿಂದಾಗಿ ಇಷ್ಟು ಅಕ್ಷರಗಳನ್ನ ಉಚ್ಚಾರಣೆ ಅದರ ಸ್ವರ ನೋಡಿ ನಾವು ಒಂದು ಆಶ್ಚರ್ಯ ಸಂಗತಿ ಏನು ಅಂದ್ರೆ ಇಷ್ಟು ಅಕ್ಷರಗಳನ್ನು ಒಟ್ಟು ಮಾಡಿ ಮಾತಾಡ್ತೀವಿ ನಾವು ಇಷ್ಟು ಏನೇನೇನೇನು ಪದಗಳನ್ನು ಸೇರಿಸಿ ಆ ಅಕ್ಷರಗಳನ್ನ ನಾವು ಉಚ್ಚಾರಣೆ ಮಾಡ್ಲಿಕ್ಕೆ ಅದರ ಕ್ರಮವನ್ನು ನೋಡುವಾಗ ಅದು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬರುತ್ತೆ ಸ್ವರ ಅಂದ್ರೆ ಆ ಧ್ವನಿ ಹುಟ್ಟತ್ತೆ ಅಂತಹ ಧ್ವನಿ ಹುಟ್ಟುವುದಕ್ಕೆ ನಾವು ಬಳಸುವಂತಹ ಪದಗಳು ಎಲ್ಲೆಲ್ಲಿ ಚಂಪ ಕ ಅಂತ ನಾನು ಹೇಳಿದೆ ಎಲ್ ಬರುತ್ತೆ ಎಲ್ ಬರುತ್ತೆ ಕ ಎಲ್ ಬರುತ್ತೆ ರಾಜ್ಯ ಲಕ್ಷ್ಮೀ ರಲ್ಲಿ ಎಲ್ಲಿ ಲಾ ಎಲ್ಲಿ ಕ್ಷೀಯಲ್ಲಿ ಎಷ್ಟು ದೂರ ಇದೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಸ್ವರ ಮೇಲ್ ಬರ್ಬೇಕು ಆ ಧ್ವನಿ ಪೆಟ್ಟಿಗೆಯ ಕಡೆಯಿಂದ ಅದು ಅಕ್ಷರವಾಗಿ ಹೊರಡುವಾಗ ಎಲ್ಲಿಗೆ ಹೊಡೆದ್ರೆ ಅದು ಏನ್ ಅಕ್ಷರ ಆಗುತ್ತೆ ಅನ್ನೋದನ್ನ ಒಳಗಿನಿಂದ ಯಾರೋ ಪ್ರೋಗ್ರಾಮ್ ಮಾಡಿ ನಮ್ಮ ಗಂಟಲಿನಲ್ಲಿ ಆ ಧ್ವನಿಯನ್ನು ಹುಟ್ಟಿಸುವಂತೆ ಮಾಡಿ ನಾಲಿಗೆ ಅಲ್ಲಿಗೆ ತಾಗಿ ಅದನ್ನ ಗಾಳಿಯಾಗಿ ಹೊರಕ್ಕೆ ಬಿಡುವಾಗ ಅದರ ಜೊತೆಗೊಂದು ಸೌಂಡ್ ಕೂಡ ಹೊರಕ್ಕೆ ಬರುತ್ತಲ್ಲ ಹಾಗೆ ಎಷ್ಟು ವ್ಯವಸ್ಥೆ ಮಾಡಿದವರು ಯಾರು ಅದನ್ನು ತಿಳಿದು ನಮಗೆ ಇಲ್ಲಿಯ ತನಕ ಕೊಟ್ಟ ಋಷಿಗಳ ಯೋಚನೆ ಎಷ್ಟು ದೊಡ್ಡದು ಇದು ಗೊತ್ತಾದ್ರೆ ನಾವು ಸಂಸ್ಕೃತದ ಮಹತ್ವ ಕೇವಲ ಒಂದು ಭಾಷೆಯ ಸಮೃದ್ಧಿಯ ದೃಷ್ಟಿಯಲ್ಲ ಪ್ರತಿಯೊಂದು ಅಂಶದಲ್ಲೂ ವೈಜ್ಞಾನಿಕತೆಯನ್ನ ನೋಡುತ್ತೇವೆ ವಿಜ್ಞಾನ ಅಂದ್ರೆ ನಮ್ಮ ತಲೆಯಲ್ಲಿ ಏನು ಅಂದ್ರೆ ಯಾವುದೋ ಯಾರೋ ಥೀಸಿಸ್ ಬರ್ದದ್ರಲ್ಲಿ ಲ್ಯಾಬೊರೇಟರಿಯಲ್ಲಿ ಪ್ರೂವ್ ಆದದ್ದು ಅಷ್ಟೇ ವಿಜ್ಞಾನ ವಿಜ್ಞಾನ ಅನ್ನೋ ಶಬ್ದಕ್ಕರ್ಥ ಅದು ಕೂಡ ನಾವು ತಪ್ಪು ತಿಳ್ಕೊಂಡಿದ್ದೇವೆ ಸೈನ್ಸ್ ಅಂದ್ರೆ ಯಾವುದೋ ಒಂದಿಷ್ಟು ಪ್ರಯೋಗ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತ ಪ್ರಯೋಗ ಬಿಟ್ಟು ಕೂಡ ಪ್ರಯೋಗ ಅಂದ್ರೆ ಏನ್ ಹೇಳಿ ನಾವೀಗ ಉಚ್ಚಾರಣೆ ಮಾಡುವಾಗ ಅಂತ ಆಕಾಶ ಕಂಠವನ್ನು ಮುಟ್ಟಿ ಹೇಳುವಾಗ ಅಲ್ಲೇ ಬಂತು ಅಂತ ಗೊತ್ತಾಯ್ತಲ್ವಾ ಕ ಚ ಟ ತ ಪ ಇದಿಷ್ಟು ಅಕ್ಷರಗಳನ್ನ ನಾವು ಗಮನಿಸಿ ಅಭ್ಯಾಸ ಮಾಡಿದ್ದಾಯ್ತು ಅಲ್ಲಲ್ಲಿ ಹೇಳುವಾಗ ಅದು ಬೇರೆ ಬೇರೆ ಜಾಗದಲ್ಲಿ ಬರುತ್ತೆ ಅನ್ನೋದು ಗೊತ್ತಾಯ್ತು ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಈಗ ನಾನು ಹೇಳುವಾಗ ಕ ಖ ಘ ಅಂತೆಲ್ಲ ಹೇಳಿದೆ ಅದನ್ನ ಹೇಳ್ಬೇಕಾದ ಕ್ರಮ ಬೇರೆ ಇದೆ ಅಂತ ನಾನು ಹಿಂದೆಯೂ ಹೇಳಿದ್ದೆ ಹಿಂದಿನ ತರಗತಿಯಲ್ಲಿ ಅದು ಇಷ್ಟೆ ನಿಜವಾಗಿ ಹೇಳಬೇಕಾದ್ರು ನಾನು ಏನ್ ಹೇಳಿದೆ ಅಂತ ಕೇಳಿಸದೆ ಇದ್ರೆ ಕಷ್ಟ ಅದು ನೋಡಿದ್ರೆ ಮಾತ್ರ ಗೊತ್ತಾಗುದು ಅದು ಅದಕ್ಕೆ ಸ್ವರ ಸೇರಿದ್ರೆ ಆಗ ಆ ಕ ಆಗತ್ತೆ ಆ ಕ ಆಗತ್ತೆ ಇ ಕೀ ಆಗತ್ತೆ ಈ ಕೀ ಆಗತ್ತೆ ಉ ಆಗತ್ತೆ ಉ ಕೂ ಆಗತ್ತೆ ಋ ಕೃ ಆಗತ್ತೆ ಎ ಕೃ ಅಂದ್ರೆ ಕ ಅದು ಕ ಅಂತ ಹೇಳಿದ್ರೆ ವ್ಯಂಜನ ಹೋಯ್ತದ್ ಅ ಅಂತ ಒಂದು ಅಕ್ಷರ ಬಂತ ಅಲ್ಲಿ ಅದ್ರಾಗ ಅವರು ವ್ಯಂಜನ ಅಂತ ಅದೇ ಅದೇ ಋ ಅನ್ನುವಲ್ಲಿ ರೇಪ ತೆಗೆದ್ರೆ ಒಂದು ಉಳಿಯತ್ತಲ್ಲ ಅದು ಬಂದದ ಈ ಹುಬ್ಬಳ್ಳಿ ಭಾಷೆಯಲ್ಲೆಲ್ಲ ಈ ಅಕ್ಷರಗಳ ಬಳಕೆ ಜಾಸ್ತಿ ಹ ಆ ಅದು ವಿವೃತ ಮತ್ತು ಸಮೃತ ಅಂತ ಬಾಯಿ ಬಿಟ್ಟು ಆ ಹೇಳುದೊಂದು ಬಾಯಿ ಮುಚ್ಚಿ ಆ ಹೇಳುದು ಬಂದದ ಕೋತಿ ಬಂದದ ಕೋತಿ ಬಂದದ ಅಂತ ಹೇಳುವಾಗ ರಾವಣನೇ ಕೇಳು ಅನ್ನುವ ಅದ ಅನ್ನುವುದು ಬಂದದ ಅ ಅಂತ ಬರುವುದು ಆ ಅನ್ನೋ ತರ ಇಲ್ಲ ಅಲ್ಲಿ ಹಾಗೆ ಇ ಅನ್ನೋದು ಒಂದು ಸ್ವರ ಆ ಇ ಅನ್ನುವ ಸ್ವರ ಋ ಗಳ ಜೊತೆಗೆ ಸೇರಿದ್ರಿಂದಾಗ ಅದನ್ ಪ್ರತ್ಯೇಕ ಸ್ವರಾಕ್ಷರವಾಗಿ ಅದನ್ನ ಪರಿಗಣಿಸ್ತಾರೆ ಆದ್ರೆ ಕ ಅನ್ನೋದು ಅಲ್ಲ ಕ ಅನ್ನುವುದು ಪ್ಲಸ್ ಪ್ಲಸ್ ಸೇರಿ ಕ ಆಗಿದೆ ನಮಗೆ ಅದಲ್ಲ ಪ್ಲಸ್ ಎ ಕೆ ಪ್ಲಸ್ ಓ ಕೋ ಪ್ಲಸ್ ಔ ಕೌ ಪ್ಲಸ್ ಅಮ್ ಅಂತ ಒಂದು ನಾವು ಹೇಳ್ತೇವೆ ಅದು ಮ ಕಮ್ ಆಗುತ್ತೆ ಕಮ್ ಪ್ಲಸ್ ಅಹ ಕಹ ಇದು ಕಿಹಿ ಕುಹು ಕೆಹೆ ಹೇಗ್ ಬೇಕಾದ್ರೂ ಹೇಳ್ಬಹುದು ಅದರ ಒಟ್ಟಂತೂ ಕಕಾರಕ್ಕೆ ಹಾಗೆ ಕಕಾರ ಚಕಾರ ಟಕಾರ ತಕಾರ ಪಕಾರ ಎಲ್ಲಾ ವರ್ಗಗಳಿಗೂ ಅದರ ಬರವಣಿಗೆಯ ಕ್ರಮ ಹೇಗಿದೆ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಳ್ಬೇಕು ಇದರಲ್ಲಿ ಈ ವ್ಯಂಜನವನ್ನ ಸೇರಿಸಿ ಸ್ವರದ ಜೊತೆಗೆ ಬರೆಯುವಾಗ ಅದರಲ್ಲಿ ಒಂದು ಸಾಮಾನ್ಯ ಅಂಶ ಎಲ್ಲ ಕಡೆನೂ ಬರುವುದನ್ನು ನಾವು ನೋಡ್ತೇವೆ ಅದು ಬರವಣಿಗೆಯಲ್ಲಿ ಎಲ್ಲದರಲ್ಲೂ ಕಾಮನ್ ನೀವು ಆ ಅಕ್ಷರವನ್ನ ಮಾತ್ರ ಹಾಕಿದ್ರೆ ಈಗ ವೈಟ್ ಬೋರ್ಡ್ ಅಲ್ಲಿ ಬಳಸಿದ್ರೆ ಗೊತ್ತಾಗುತ್ತೆ ನಿಮಗೆ ಅದರದ್ದೇ ಆದ ಒಂದು ವಿಶೇಷವಾದ ಚಿಹ್ನೆ ಇರುತ್ತೆ ಆ ಚಿಹ್ನೆ ಇದ್ರೆ ಮಾತ್ರ ನಿಮಗೆ ಆ ಅಕ್ಷರ ಅಂತ ಗೊತ್ತಾಗುತ್ತೆ ಆ ಚಿಹ್ನೆ ಇಲ್ಲದೆ ಇದ್ರೆ ಆಗುತ್ತೆ ಎರಡು ಪರ್ಸೆಂಟ್ ಮಾಡ್ಕೊಂಡು ನೋಡಿ ಆಗ ನಿಮ್ಗೆ ಸ್ಪಷ್ಟ ಕಾಣುತ್ತೆ ಈಗ ಕ ಅಂತ ಬರ್ದ್ವಿ ಈ ಕ ಅಂತ ಬರೆಯುವಾಗ ಅದನ್ನ ನಾವು ಬರೆಯುವಾಗ ಗೊತ್ತಾಗ್ಲಿ ಅಂತ ಅನ್ನೋ ದೃಷ್ಟಿಯಿಂದ ಹೀಗೆ ಹಾಕಿ ಕ ಅಂತೀವಿ ಅದಕ್ಕೆ ಇದಕ್ಕೆ ಇದೇನು ಈ ಇದು ತೆಗೆದು ಬಿಟ್ರೆ ಅವಾಗ ಅದರ ಮೂಲ ರೂಪ ಹೋಯ್ತು ನಂತರ ಆ ಮೇಲಿನ ಭಾಗ ಮಾತ್ರ ಉಳಿಯತ್ತೆ ಅಂತಂದಾಗ ಅದು ಕ ಆಗತ್ತೆ ಅಂದ್ರೆ ಮೊದಲನೇ ಅಕ್ಷರಕ್ಕೆ ಅದನ್ನು ಪೂರ್ತಿ ಬರೆಯುವುದೇ ವ್ಯಂಜ ಸ್ವರ ಸೇರಿತು ಅಂತ ಇದರ ನಂತರ ಇದಿಷ್ಟು ಕ ಆಯ್ತಲ್ಲ ಇನ್ನೊಂದು ಗೆರೆ ಆಗ್ತೀವಲ್ಲ ಇದು ಆ ಅನ್ನೋದರ ಪಾರ್ಟು ಇಲ್ಲಿ ಬಂದದ್ದು ಕಾದಲು ಹಾಗೇನೆ ನಿಜವಾಗಿ ಕಾದಲ್ಲಿ ಇದಕ್ಕ ನಿಜವಾಗಿ ಇದ್ರ ಮೇಲೆ ಹೀಗೊಂದು ಬಂತಲ್ಲ ಅದು ಆದಲ್ಲಿರುವ ಭಾಗ ಇಲ್ಲಿ ಸಮಾನ ಹಾಗೆ ಕಿ ಈ ಅನ್ನುವಲ್ಲಿ ಒಂದು ಭಾವವನ್ನು ತಗೊಂಡು ಬರೀತಾರೆ ಹಾಗೆ ಕಿ ಅದು ಇ ಅನ್ನೋದರ ಭಾಗ ಹೂವು ಅದ್ರಲ್ಲಿ ಒಂದು ಭಾಗವನ್ನೇ ಅಂದ್ರೆ ಹೀಗಿದ್ದಿದ್ರಲ್ಲಿ ಈ ಭಾಗವನ್ನ ಈಗ ಉದಾಹರಣೆಗೆ ಕ ಅಂತಿರುತ್ತೆ ಹೀಗೆ ಹಾಕ್ತಿವಿ ನಾವು ಆ ಹೀಗೆ ಹಾಕೋದು ಈ ಮೂರು ಇರುತ್ತಲ್ಲ ಈ ಭಾಗ ತೆಗೆದ್ರೆ ಇದು ಕೂವಾಗುತ್ತೆ ಹಾಗೆ ಕೂ ದೀರ್ಘ ಹೀಗಾಗುತ್ತೆ ಅದ್ಮೇಲಿನ ಭಾಗ ಮೇಲಿನ ಭಾಗ ಹಾಕಿದ್ರೆ ಕೂ ಆಗುತ್ತೆ ಕೆಳಗಿನ ಭಾಗ ಹಾಕಿದ್ರೆ ಕು ಆಗತ್ತೆ ಕೂ ಕೃ ಅನ್ನುವಲ್ಲಿ ಇಷ್ಟೇ ಹಾಕ್ತಾರೆ ಇದು ಕೂಡ ಋ ಅನ್ನುವಲ್ಲಿ ಈ ಭಾಗವನ್ನ ಹಾಕೊಂಡಿದ್ ನಾವು ಋ ಕೃ ಹಾಗೇನೆ ಕೆ ಈ ಭಾಗದಲ್ಲಿ ಇಷ್ಟು ಭಾಗವನ್ನೇ ಇಟ್ಟುಕೊಂಡು ಹೇಳುದು ಅಂದ್ರೆ ಹೀಗೆ ಏನಿದೆ ಆ ಮೇಲಿನ ಭಾಗವನ್ನೇ ಕೆ ಇಷ್ಟು ಸೇರಿಸುದಿದೆ ಅಂದ್ರೆ ಇದು ಚಿಹ್ನೆ ಅದರಲ್ಲೇ ಎಲ್ಲ ತೆಗಿಲಿಕ್ಕೆ ಬರುತ್ತೆ ಅಂತಲ್ಲ ಇದ್ರಲ್ಲಿ ಅಂತ ತೆಗಿಲಿಕ್ಕೆ ಬರುತ್ತೆ ಇದನ್ನ ಡಬಲ್ ಮಾಡ್ಕೊಂಡ್ರೆ ಇಂತ ಅಂದ್ರೆ ಮೂಲ ಸ್ವರಾಕ್ಷರ ಬರಿಯುವಾಗ ಹೀಗೆ ಬರೀಲಿಕ್ಕಿಲ್ಲ ಸ್ವರಾಕ್ಷರ ಬರಿಯುವಾಗ ಇಷ್ಟೇ ಬರಿಬೇಕು ಆ ವ್ಯಂಜನದ ಜೊತೆಗೆ ಸೇರಿದಾಗ ಆಗ ಅದರಲ್ಲಿ ಈ ಭಾಗ ಸೇರುತ್ತೆ ಕೈ ಕೋದಲ್ಲಿ ಇಷ್ಟು ಭಾಗ ಕೋ ಅದು ಓ ಅನ್ನೋದ್ರಲ್ಲಿ ಇರುವ ಈ ಭಾಗ ಓ ಅವು ಅಲ್ಲೂ ಹಾಗೇನೆ ಅವು ಅನ್ನುವಲ್ಲೂ ಸೇಮ್ ಹಾಗೆ ನಡೆಯುತ್ತೆ ಅಮ್ಮಲ್ಲೂ ಯಥಾ ಪ್ರಕಾರ ಈ ಭಾಗ ಇರುತ್ತೆ ಕನಲ್ಲೂ ಹೀಗೆ ಬರುತ್ತೆ ಕಮ್ ಅಮ್ ಮೇಲಿನ ವೃತ್ತ ಒಂದು ಎಕ್ಸ್ಟ್ರಾ ಅದಕ್ಕೆ ಬರುವಂಥದ್ದು ಕಹ ಇದ್ದಾಗ ಪಕ್ಕದಲ್ಲಿ ಮತ್ತೊಂದು ಗೆರೆ ಬರುತ್ತೆ ಇಲ್ಲಿ ಕೊಟ್ಟ ಹಾಗೆ ಕಹ ಇದಿಷ್ಟು ಬರವಣಿಗೆಯ ದೃಷ್ಟಿಯಿಂದ ಗೊತ್ತಿರಬೇಕಾದ ಅಂಶ ಅಂದ್ರೆ ಸ್ವರವನ್ನ ಅದು ಪ್ರತಿನಿಧಿಸುವ ಶಬ್ದಗಳಾಗಿ ಆ ಚಿಹ್ನೆಗಳು ಈಗ ಹ್ಮ್ ಟ ಇಲ್ಲೂ ಹಾಗೆ ಕೊಡ್ತೇವೆ ಟೂ ಆದ್ರೆ ಹಿಂಗೆ ಕೊಡ್ತೇವೆ ಯಾವುದೇ ಅಕ್ಷರಕ್ಕಾದ್ರೂ ಅಲ್ಲಿ ನಿಮ್ಗೆ ಟೆಕ್ಸ್ಟ್ ಅಲ್ಲಿ ಅಷ್ಟು ಅಕ್ಷರವನ್ನು ಅವ್ರು ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡ್ರೆ ಸರಿ ಆದ್ರೆ ಎಲ್ಲವನ್ನು ಒಂದ್ಸರ್ತಿ ನೀವು ಬರ್ದ್ರೆ ಒಂದು ವಾರದ ಕೆಲಸದಲ್ಲಿ ಏನು ಅಂತಿದ್ರೆ ಅಷ್ಟು ಅಕ್ಷರಗಳನ್ನ ಸರ್ತಿ ಬರ್ದ್ರೆ ಅದು ಪೂರ್ಣವಾಗಿ ಆ ಮುಂದೆ ಸ್ವರಾಕ್ಷರ ವ್ಯಂಜನಾಕ್ಷರದ ಜೊತೆಗೆ ವ್ಯಂಜನಾಕ್ಷರ ಕೂಡುವ ಪ್ರಸಂಗ ಬಂದಾಗ ಗೊತ್ತಾಗುತ್ತೆ ಇದು ನಿಜವಾಗಿ ಕ ಅದು ಎಲ್ಲಿ ಗೊತ್ತಾಗತ್ತೆ ಅಂದ್ರೆ ಇಲ್ಲಿ ಗೊತ್ತಾಗತ್ತೆ ಅಕ್ಕ ಅಂತ ಬರೆಯುವಾಗ ಸೇರ್ಕೋತೀವಿ ಇದು ನಿಜವಾಗಿ ಕ ನಾವು ಇವತ್ತಲ್ಲಿ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಹೀಗೆ ಕ ಅಂತ ಬರೀತೇವೆ ಅದ್ರ ನಿಜವಾಗಿ ಕ ಅಷ್ಟಲ್ಲ ಅದು ನಿಮ್ಗೆ ಅಂತ ಇದ್ದಾಗ ಇವತ್ತೀಗ ಹೀಗೆ ಬರೀಬೇಕಿಲ್ಲಿ ಟ ಅಟ್ಟ ಅಟ್ಟಾ ಆ ಗ ಬರೆಯುವಾಗ್ಲೂ ಇದು ನಿಜವಾಗರ್ಗಕ್ಕೆ ಗ ಒತ್ತು ಕೊಟ್ಟು ಬರೆಯುವುದಿದೆ ನಾವು ಭರ್ಗ ಅಂತ ಇಷ್ಟೇ ಬರೀತೇವೆ ಆದ್ರೆ ಅಗ್ರಿಮ ಅಥವಾ ಆ ಗ ಅದು ಬೇರೆ ಅಕ್ಷರ ಬಂದಾಗ ಬೇರೆ ತರ ಹೋಗುತ್ತೆ ಉದಾಹರಣೆಗೆ ಆ ಗಕಾರಕ್ಕೆ ಗ ಇರುವಂಥದ್ದು ಯಾವುದಿದೆ ಹ್ಮ್ ಹ ಕನ್ನಡದಲ್ಲಿ ಅದ್ರ ಬೇಕಾದಷ್ಟು ಸಿಗುತ್ತೆ ಹಗ್ಗ ಸಂಸ್ಕೃತದಲ್ಲಿ ಆ ಪ್ರತ್ಯೇಕವಾಗಿ ಗಕಾರಕ್ಕೆ ಗಕಾರ ಇರ ಹೇಳುವಂಥದ್ದು ಪ್ರಾಕ್ ಗಚ್ಚತಿ ಪ್ರಾಕ್ ಗಚ್ಚತಿ ಅನ್ನುವಲ್ಲಿ ಗ ಹೀಗೆ ಬರಿಬೇಕಾಗತ್ತೆ ಇದಕ್ಕೆ ಗಕ್ಕೆ ಆ ಸೇರಿದರೆ ಗ ಆಗತ್ತೆ ಹಿಂದೆ ಬಂತಲ್ಲ ಅದನ್ನ ಇಲ್ಲಿ ನೆನ್ಪು ಮಾಡ್ಕೊಳ್ಲಿಕ್ಕೆ ಸುಲಭ ಆಯ್ತು ಅಂದ್ರೆ ಅದರ ಜೊತೆ ಜೊತೆಗೇನೆ ಸ್ವರ ಅಕ್ಷರ ಜೊತೆಗೆ ವ್ಯಂಜನಾಕ್ಷರ ವ್ಯಂಜನಾಕ್ಷರ ಜೊತೆಗೆ ವ್ಯಂಜನಾಕ್ಷರ ಅದದೇ ಬಂದಾಗ ಯಾವ ರೀತಿ ಬರುತ್ತೆ ಮುಂದೆ ಬೇರೆ ಅಕ್ಷರ ಬಂದಾಗ ಕ ಇದೆ ಕಕ್ಕೆ ಸ್ವಾರಸ್ಯ ಏನು ಅಂದ್ರೆ ಯಾವತ್ತೂ ಕೂಡ ಮತ್ತೊಂದು ಕ ಆದೇಶ ಬರಲ್ಲ ಅಲ್ಪ ಪ್ರಾಣವೇ ಬರಬೇಕು ಪ್ರಾಕ್ ಕಿಲ ಪ್ರಾಕ್ ಖಲು ಆಗ ಖಲು ಮಹಾಪ್ರಾಣಾಕ್ಷರಕ್ಕೆ ಯಾವತ್ತು ಕೂಡ ಮಹಾಪ್ರಾಣಾಕ್ಷರ ಅಡಿವತ್ತಾಗಿ ಬರುವುದಿಲ್ಲ ಅಥವಾ ಪುಚ್ಛ ಅಲ್ಲ ಪುಚ್ಛ ಸ್ವಚ್ಛ ಆಯ ಎಲ್ಲ ಕಡೆಯಲ್ಲೂ ಕೂಡ ಚ ಕೆಚ್ಚ ವಚ್ಛ ಹೊತ್ತು ಮಹಾಪ್ರಾಣವಾಗಿ ಬರುದು ನೋಡ್ತೇವೆ ಅದಕ್ಕೆ ವರ್ಗೀಯ ವ್ಯಂಜನಗಳು ಕೂಡ ಎಲ್ಲೆಲ್ಲಿ ಎಷ್ಟು ಸೇರುತ್ತೆ ಹೇಗೆ ಅದನ್ನ ಬರೆಯುವುದು ಕ್ರಮ ಅಂತ ಅನ್ನೋದು ಕೂಡ ನಮ್ಗಲ್ಲಿ ಟೆಕ್ಸ್ಟ್ ಅಲ್ಲೇ ಅಷ್ಟು ಸಿಗತ್ತೆ ನಾವು ಟೆಕ್ಸ್ಟ್ ಅನ್ನು ಸರಿಯಾಗಿ ಯೋಚನೆ ಮಾಡಿದ್ರೆ ಪೇಜ್ ನಂಬರ್ ಹತ್ತರಲ್ಲಿ ಹತ್ತನ್ನ ನೀವು ಗಮನಿಸಿದರೆ ಅದರಲ್ಲಿ ಪೂರ್ತಿ ಅಷ್ಟು ಸಾಧ್ಯವಾದ ಎಲ್ಲ ಪೇಜ್ ನಂಬರ್ ಹತ್ತು ಕ ಪ್ಲಸ್ ಕು ಪ್ಲಸ್ ಯ ಕ ಪ್ಲಸ್ ರ ಕ್ರ ಪ್ಲಸ್ ವ ಕ್ವಾ ಪ್ಲಸ್ ಗ ಪ್ಲಸ್ ಸ್ಲಸ್ ಗ ಗ ಎಷ್ಟು ಪರ್ಫೆಕ್ಟ್ ಆಗಿ ಆ ಉಚ್ಚಾರಣೆಗೆ ತಕ್ಕ ಹಾಗೆ ಅದು ಸೇರ್ಕೊಳ್ಳುತ್ತೆ ಅಂತಂದ್ರೆ ನಾವು ಬರೆಯುವುದು ಮತ್ತೆ ಓದುವುದು ಎಲ್ಲೂ ಕೂಡ ವ್ಯತ್ಯಾಸ ಆಗಲ್ಲ ಇದರ ಅಭ್ಯಾಸ ಸರಿಯಾಗಿ ಮಾಡಿದ್ರೆ ಸಂಸ್ಕೃತದಲ್ಲಿ ಅದು ಅಡ್ವಾಂಟೇಜ್ ನಾವು ಸ್ಪೆಲಿಂಗ್ ನೆನ್ಪಿಟ್ಕೊಳ್ಬೇಕು ಅಂತಿಲ್ಲ ಬರ್ದಿದ್ ಓದ್ಲಿಕ್ಕೆ ಬಂದ್ರೆ ಆಯ್ತು ಅಷ್ಟೆ ಬೇರೆ ಭಾಷೆಗಳಲ್ಲಿ ಸ್ಪೆಲ್ಲಿಂಗ್ ನೆನ್ಪಿಟ್ಕೋಬೇಕು ಬರೆಯುವ ರೀತಿ ನೆನ್ಪಿಟ್ಕೊಳ್ಬೇಕು ಅದ್ರಲ್ಲಿ ಸೈಲೆಂಟ್ ಯಾವ್ದು ನೆನ್ಪಿಟ್ಕೋಬೇಕು ನೂರು ಯೋಚನೆ ಇದೆ ಆದ್ರೆ ಇಡೀ ಒಂದ್ ಅಕ್ಷರ ಬಂತು ಅಂದ್ರೆ ಆಮೇಲೆ ನಿಮ್ ಬುದ್ಧಿವಂತಿಕೆಯನ್ನು ಎಲ್ಲೂ ಕೂಡ ವೇಸ್ಟ್ ಮಾಡ್ಬೇಕಾದ್ದಿಲ್ಲ ಹಾಗೆ ಇಡೀ ಇದೆ ನಾನು ಎಲ್ಲ ಓದಲ್ಲ ಆದ್ರೆ ಕೆಲಸ ಏನಿದೆ ಅಂದ್ರೆ ಸ್ವರಾಕ್ಷರ ವ್ಯಂಜನಾಕ್ಷರಗಳನ್ನ ಕಾಗುಣಿತದಲ್ಲಿ ಬರೆಯುವಂತದ್ದು ಮತ್ತು ಸಂಯುಕ್ತಾಕ್ಷರ ಇದಕ್ಕೆಲ್ಲ ಸಂಯುಕ್ತಾಕ್ಷರ ಅಂತ ಹೇಳ್ತಾರೆ ಆ ಸಂಯುಕ್ತಾಕ್ಷರದಲ್ಲಿ ಧ್ ಮ ಅಂತ ಬರೆಯುವಾಗ ದ ಅರ್ಧ ಬರೆದು ಮ ಬರಿತೇವೆ ನಾವು ಕನ್ನಡದಲ್ಲಿ ಬರೆಯುವಾಗ ಏನಾಗುತ್ತೆ ಅಂದ್ರೆ ಆ ಮೊದಲ ಅರ್ಧ ಹೇಳುವ ಅಕ್ಷರ ಪೂರ್ತಿ ಬರಿತೇವೆ ಪೂರ್ತಿ ಹೇಳುವ ಅಕ್ಷರ ಅರ್ಧ ಬರಿತೇವೆ ಆತ್ಮೀಯ ಅನ್ನುವಲ್ಲಿ ತೀ ಪೂರ್ತಿ ಬರಿತೇವೆ ಮ ಅರ್ಧ ಬರಿತೇವೆ ಆದರೆ ಸಂಸ್ಕೃತದಲ್ಲಿ ತ ಅರ್ಧ ಬರೆದು ಆ ಮಾವನ್ನ ಅರ್ಧ ಬರೆಯುದ್ರಾಗ ಬರೆಯುವುದ್ರಿಂದ ಅದು ಮಕ್ಕಳು ಓದುವಾಗ ತೀ ಪೂರ್ತಿ ಬರೆದು ಮಾ ಅರ್ಧ ಬರೆಯುವುದ್ರಿಂದ ಆತೀ ಮ್ಯ ಆಮೇಲೆ ಸಂಸ್ಕೃತದಲ್ಲಿ ತ ಅರ್ಧ ಬರೆದು ಮಾ ಪೂರ್ತಿ ಬರಿತೇವೆ ಆದ್ರಿಂದ ಅದರಲ್ಲಿ ಸಮಸ್ಯೆ ಬರಲು ಓದುವಾಗ ಹೀಗೆ ಇದು ಎಲ್ಲ ಭಾಷೆಯಲ್ಲೂ ಇದೆ ಈ ಸಮಸ್ಯೆ ಇಲ್ಲೂ ನಾವು ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕಾಗುವ ಹಾಗೆ ಇಲ್ಲಿನ ಅಕ್ಷರಗಳ ವಿವರಣೆ ಇದೆ ಕ್ಷಣ ಅದು ಕ್ಷಣ ತೀಕ್ಷ್ಣ ರೂಕ್ಷ್ಣ ಕ್ಷ ಕೃಷು ಮ ಕ್ಷ್ಮ ಕ್ಷ್ವ ಇಕ್ಷ್ವಾಕು ವಾಗ್ಭ್ಯ ಅಂಘ್ರ್ಯ ಭುಂಕ್ಷ್ವ ಲಂಘ್ಯ ಎಲ್ಲ ಕಡೆ ಗಮನಿಸಿ ಆ ಒಂದೊಂದ ಮೊದಲು ವ್ಯಂಜನ ಮತ್ತು ಸ್ವರ ವ್ಯಂಜನ ವ್ಯಂಜನ ಸ್ವರ ವ್ಯಂಜನ 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 ಸ್ವರ ಅತ್ಯಂತ ಹೆಚ್ಚು ಬರುವಂತದ್ದಿದ್ರೆ ಮೋಸ್ಟ್ಲಿ ಟಾರ್ತ್ ಅಂತ ಒಂದು ಶಬ್ದ ಇದೆ ಟಾರ್ತ್ಸ್ ಅನ್ವಲಿ ಕಾಬಿಡಿ ರೇಪ ಟ ಸು ಅ ಇಷ್ಟು ಇದೆ ಕಾರ ಕೃತ್ ಶಬ್ದದಿಂದ ಹುಟ್ಟಿದ ಶಬ್ದ ಕಾರ್ನು ಇಷ್ಟು ಅಷ್ಟು ಬರೆಯುವುದಕ್ಕೂ ಕೂಡ ಒಂದು ಸರಿಯಾದ ಕ್ರಮ ಇದೆ ಕಾ ಬರೆದ ಮೇಲೆ ರೇಪ ಬರ್ದು ಅರ್ಧ ತು ಅರ್ಧ ಸು ಅರ್ಧ ಅರ್ಧ ಯ ಅರ್ಧ ಕಾರ್ ತು ಸುನು ಯು ಅಲ್ಲಿರುವುದನ್ನೇ ನೋಡಿದ್ರೆ ತತ್ಪ್ರಯೋಗ ಪ್ರ ಅನಾತ್ಮ್ಯಮ್ಯ ಅಂತ ಬರ್ತಿದೆ ಆಮೇಲೆ ತ್ರಿಯ ಯಜಾಮಹೇ ಆಮೇಲೆ ಧ ಬದ್ವಾ ಆಮೇಲೆ ಧುರು ದಭ್ರ ಇಲ್ಲಿ ಉದ್ಭ್ರಣ ಅಂತ ಬರುತ್ತೆ ಒಂದ್ ಕಡೆ ಶಬ್ದ ಉದ್ಭ್ರಣ ಅಗ ಉದ್ಬುಣು ಅ ಯ ಅಂದ್ರೆ ಯು ಪ್ಲಸ್ ಅ ಇನ್ನು ದಿಗ್ಭ್ರಮೆ ಅಂತ ಗಕಾರಕ್ಕೆ ಬಕಾರ ಬರುತ್ತೆ ಉದ್ಭ್ರಮ ಅಂತ ಇದ್ದಾಗ ದುಬು ಋ್ರ ಅಂತ್ಯ ಗಾರ್ಗ್ಯ ಋಘ್ವಾ ಘ್ವ ಶುಚು ಯೇವಶ್ಚವನ ದೇವಃ ಚವನ ದೇವಶ್ಚವನ ಶುಚು ಯು ಆ ನಾನು ನಿಮ್ಗೆ ಕೇಳಿಸ್ಲಿ ಇಂತ ಶುಚು ಹೇಳ್ತಾ ಇದ್ದೇನೆ ಆದ್ರೆ ನಾನು ಸ್ವರ ವ್ಯಂಜನ ಹೇಳಬೇಕಾದ ಕ್ರಮ ಹಾಗಲ್ಲ ಆದ್ರೆ ಅದು ಕೇಳಿಸುದಿಲ್ಲ ಅದಕ್ಕೆ ವ್ಯಂಜನ ಅಂತ ಹೇಳೋದು ಇನ್ನೊಂದರಿಂದಲೇ ಅಭಿವ್ಯಂಜನಗೊಳ್ಳುವುದು ಯಾವುದೋ ಅದು ವ್ಯಂಜನ ಉಪ್ಪಿನಕಾಯನ್ನೇ ಊಟ ಮಾಡ್ಲಿಕ್ಕೆ ಆಗಲ್ಲ ಅನ್ನಕ್ಕೆ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡಬಹುದು ಹಾಗೇನೆ ವ್ಯಂಜನ ಅಂದ್ರೆ ತಾನೇ ತಾನಾಗಿ ಹೇಳಿಕ್ ಬರುದಿಲ್ಲ ಇನ್ನೊಂದರಿಂದ ಹೇಳಲ್ಪಡುವಂಥದ್ದು ಅನ್ನುವ ಇಷ್ಟು ವಿಶೇಷತೆಗಳನ್ನ ಈ ಒತ್ತಕ್ಷರದ ಅಂಶದಲ್ಲಿ ನಾವು ನೋಡಿದೆವು ಅದ್ರ ಕೆಳಗೆನೆ ಮುಂದೆ ನಂಬರ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಒಂದ್ಸಲ ನೋಡಿ ಬರ್ಕೊಂಡ್ಬಿಡಿ ಯಾಕಂದ್ರೆ ಟೆಕ್ಸ್ಟ್ ಬುಕ್ ಓದುವಾಗ ನಮ್ಗೆ ಎಲ್ಲ ಕಡೆಗೆ ಹೀಗೆ ಕೊಟ್ಟಿರ್ತಾರೆ ಹಾಗೆ ನಂಬರ್ಗಳನ್ನ ಸಂಸ್ಕೃತ ಪುಸ್ತಕಗಳಲ್ಲಿ ಅಯ್ಯೋ ಇದು ಎಷ್ಟನೇ ಪೇಜ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಒದ್ದಾಡೋರು ಇರ್ತಾರೆ ಕನಿಷ್ಠ ಈ ಸ್ವರ ಈ ಲಿಪಿಯಲ್ಲಿ ಬರುವಂತಹ ನಂಬರ್ ಗಳನ್ನ ಗಮನಿಸಿದ್ರೆ ನಾವು ಮುಂದೆ ಉಪಯೋಗಿಸುವಂತಹ ಎಲ್ಲದರಲ್ಲೂ ಹೇಗೆ ಈ ಗಳು ಕೆಲಸ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗತ್ತೆ ಮತ್ತೆ ಮುಂದಿನ ಶನಿವಾರದ ಹೊತ್ತಿಗೆ ಇದರ ಇನ್ನಷ್ಟು ಮುಂದಿನ ವಿವರಗಳನ್ನ ನಾವು ಅಭ್ಯಾಸ ಮಾಡೋಣ ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೇದು ಅಷ್ಟು ದಿನಕ್ಕೊಂದು ಐದು ಹತ್ತು ಐದು ಹತ್ತು ಅಂತ ಎಲ್ಲ ಕಾಗುಣಿತಗಳನ್ನು ವ್ಯಂಜನಾಕ್ಷರಗಳನ್ನ ಆ ನನಗೆ ಮಾಡಬೇಕಾದ ಕೆಲಸ ಏನು ಅಂದ್ರೆ ಬರೀ ಕಾಗುಣಿತ ಬರೆಯುವುದಲ್ಲ ಆ ಕಾಗುಣಿತ ಇರುವ ಸಂಸ್ಕೃತದ್ದು ಸಿಕ್ಕಿದ್ರೆ ಸಂಸ್ಕೃತದ್ದು ಇಲ್ಲಾಂದ್ರೆ ಕನ್ನಡದ್ದಾದ್ರು ಸಂಸ್ಕೃತದ್ದೇ ಬರೆದ್ರೆ ಒಳ್ಳೇದು ಇಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಸರಿ ತೊಂದ್ರೆ ಇಲ್ಲ ಕನ್ನಡದ್ದೇ ಆದ್ರೂ ಆ ಕಾಗುಣಿತ ಇರುವುದನ್ನ ಸಂಸ್ಕೃತದಲ್ಲೇ ಬರ್ದು ಎಷ್ಟು ಸಾಧ್ಯವೋ ಅಷ್ಟು ನಾನು ಅಷ್ಟು ಆಕಾರದ ತನಕ ಎಲ್ಲದಕ್ಕೂ ಸಂಯು ಗುಣಿತಾಕ್ಷರಗಳನ್ನು ಬರೀರಿ ಅಂತ ಹೇಳಲ್ಲ ಹ್ಮ್ ಕಕಾರಕ್ಕೆ ಚವರ್ಗಕ್ಕೆ ಟವರ್ಗಕ್ಕೆ ಯಾವ್ದಾವ್ದಕ್ ಸಿಗುತ್ತೆ ಗೊತ್ತಾದದ್ದನ್ನೆಲ್ಲ ಆದ್ರೆ ಅದಾದ್ರೆ ಒಳಗೇನೆ ಬರ್ದು ಆಮೇಲೆ ಅದೇ ಆದ್ರೆ ಈಗ ಅದು ಮುಗಿದ ಮೇಲೆ ಅದ್ರ ಜೊತೆಗೆ ಮುಂದೆ ಮಾಡ್ಬೇಕಾದ ಅಲ್ಲಿ ಕೊಟ್ಟ ಎಷ್ಟು ಸಂಯುಕ್ತಾಕ್ಷರಗಳಿವೆ ಅದರಲ್ಲಿ ಕನಿಷ್ಠ ಕನಿಷ್ಠ ಒಂದು ಐವತ್ತಾದ್ರೂ ಕೂಡ ವ್ಯಂಜನಗಳು ಬೇರೆ ಬೇರೆ ವ್ಯಂಜನ ವ್ಯಂಜನ ಸೇರಿ ಆದ ಉದ್ಭ್ರಣ ಅಂತ ನಾನು ಹೇಳಿದ ಹಾಗೆ ಯಾವ್ದು ಗೊತ್ತಾಗುತ್ತೋ ಅದು ಅಂತ ಕನಿಷ್ಠ ಐವತ್ತಾದ್ರೂ ಪದಗಳನ್ನು ಬರೆದು ಗುಂಪಲ್ಲಿ ಹಾಕಿದ್ರೆ ನೀವು ಬರೆದ್ರಿಂದ ಉಳಿದವರಿಗೆ ಉಪಯೋಗ ಆಗುತ್ತೆ ಉಳಿದವರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಎಲ್ರದ್ದು ಒಂದ್ಸರ್ತಿ ಚೆಕ್ ಮಾಡಿ ಅಂದ್ರೆ ಈಗ ಸ್ವರಾಕ್ಷರಗಳದ್ದು ಬೇಕಿರ್ಲಿಲ್ಲ ಅದರಿಂದ ನಾನು ಹೇಳಲಿಲ್ಲ ಇನ್ನೊಬ್ರು ಏನ್ ಬರ್ದಿದ್ದಾರೆ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಹುಡುಕ್ಬೇಕು ಅಂತಲ್ಲ ಏನ್ ತಪ್ಪಾಗಿದ್ರೆ ಅದನ್ನ ಹೇಗ್ ತಿದ್ಕೋಬೇಕು ಯಾರಾದ್ರೂ ಕರೆಕ್ಟ್ ಆಗಿ ಇದು ತಪ್ಪು ಅಂತ ಗೊತ್ತಾದ್ರೆ ಅವರು ಹಾಕಬಹುದು ಹಾಕ್ಬೋದು ಯಾರಾದ್ರೂ ಹಾಕ್ಬೋದು ಆದ್ರೆ ತಪ್ಪಾಗಿ ಮತ್ತೆ ತಪ್ಪು ಅಂತ ಹಾಕ್ಬೇಡಿ ನೋಡ್ಕೊಂಡು ಹಾಕಿ ಎರಡು ಸಲ ಯೋಚನೆ ಮಾಡಿ ಹೌದು ಇದು ತಪ್ಪೇ ಅಂತ ಅನ್ಸಿದ್ರೆ ಖಂಡಿತ ಹಾಕಿ ನಾನು ಸಂದರ್ಭ ಬಂದಾಗ ಅದನ್ನು ನೋಡ್ತಿರ್ತೇನೆ ಆ ಕರೆಕ್ಷನ್ ಕೆಲವರದ್ದು ಇದೆ ಇನ್ನೊಂದ್ಸರ್ತಿ ನೀವು ಬರೆದಿದ್ದನ್ನು ಟೆಕ್ಸ್ಟ್ ಬುಕ್ ನಲ್ಲಿ ಇರುವ ಅಕ್ಷರಗಳ ಜೊತೆಗೆ ಒಂದ್ಸರ್ತಿ ಕಂಪೇರ್ ಮಾಡಿ ನೋಡಿ ಆ ಜ್ಞಾ ಒಂದು ಅಕ್ಷರ ಅಲ್ಲಿದೆ ಆದ್ರೆ ಅದು ಐವತ್ತೊಂದು ಅಕ್ಷರದಲ್ಲಿ ಒಂದು ಭಾಗ ಅಲ್ಲ ಅನ್ನೋದೊಂದು ನೆನಪಿರ್ಲಿ ಮತ್ತೆ ಮುಂದೆ ಸಿಗೋಣ ಧರ್ಮಸ್ಯ ವಿಜಯೋ ಭೂಯಾ ತದ ಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೂತ ಭೂಯಾ ವಿಶ್ವಸ್ಯ ಮಂಗಲಂ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ ನಿಲ್ಲಿಸ್ಬೋದಲ್ವಾ ಹಾ ಥ್ಯಾಂಕ್ ಯು ನಮಸ್ತೆ ನಮಸ್ತೆ